ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಸುಗ್ರೀವ ಸೇನೆ ಮತ್ತು ರಾಮ ಲಕ್ಷ್ಮಣರ ಸಮುದ್ರ ತೀರಕ್ಕೆ ಪಯಣದ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಹನುಮಂತನು ಸೀತಾದೇವಿಯನ್ನ ಭೇಟಿಯಾಗಿ ಅವಳ ಕ್ಷೇಮ ಸಮಾಚಾರವನ್ನ ವಿಚಾರಿಸಿಕೊಂಡು ನಂತರ ರಾವಣನ ಮಗ ಇಂದ್ರಜಿತ್ನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ. ರಾವಣನ ಆಸ್ಥಾನದಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿ ಕೊಡಿ ಎಂದು ರಾವಣ ಹೇಳಿದಾಗ ಹನುಮಂತನು ತನ್ನ ಬಾಲವನ್ನು ಬೆಳೆಸುತ್ತಾ ಕೊನೆಗೆ ಇಡೀ ಲಂಕಾನಗರವನ್ನೇ ಬೆಂಕಿಗೆ ಆಹುತಿ ಮಾಡಿದ. ನಂತರ ಹನುಮಂತನು ಸಮುದ್ರವನ್ನು ಹಾರಿ ತನ್ನ ಗೆಳೆಯರ ಜೊತೆ ಸೇರಿಕೊಂಡ. ಅವರೆಲ್ಲ ಸೇರಿ ಕಿಷ್ಕಿಂಧೆಯ ಕಡೆ ಹೊರಟರು. ಕಿಷ್ಕಿಂಧೆಯಲ್ಲಿ ರಾಮ ಲಕ್ಷ್ಮಣ ಸುಗ್ರೀವ ಇವರೆಲ್ಲ ಬರುವುದನ್ನೇ ಕಾಯುತ್ತಾ ಇದ್ದರು. ಆಗ ಹನುಮಂತ ಮತ್ತು ಅವನ ಜೊತೆಗಾರರು ಅಲ್ಲಿಗೆ ಬಂದರು. ಕೂಡಲೇ ಅಲ್ಲಿದ್ದವರೆಲ್ಲ ಇವರ ಬಳಿ ಬಂದು ವಿಚಾರಿಸಿದರು. ಹನುಮಂತನು ಸೀತಾದೇವಿ ಆರಾಮವಾಗಿದ್ದಾರೆ, ಹೆದರಬೇಡಿ ಎಂದು ಹೇಳಿ ಅವನು ಕಿಷ್ಕಿಂಧೆಯಿಂದ ಹೊರಟ ನಂತರದ ಅಷ್ಟೂ ಕಥೆಯನ್ನು ಹೇಳಿದ. ಸೀತೆಯಿಂದ ಪಡೆದುಕೊಂಡಿದ್ದ ಚೂಡಾಮಣಿಯನ್ನು ರಾಮನಿಗೆ ಕೊಟ್ಟ. ಶ್ರೀರಾಮನಿಗೆ ಅದನ್ನು ನೋಡಿ ಸೀತೆಯ ನೆನಪಾಗಿ ತುಂಬ ದುಃಖವಾಯಿತು. ಹನುಮಂತನು ಅವನಿಗೆ ಸಮಾಧಾನ ಮಾಡಿ ಸೀತಾದೇವಿಗೆ ಇನ್ನೂ ಒಂದು ತಿಂಗಳಲ್ಲಿ ಸೈನ್ಯ ಸಮೇತ ಅಲ್ಲಿ ಬಂದು ರಾವಣನ ಸೈನ್ಯವನ್ನು ನಾಶ ಮಾಡುತ್ತೇವೆ, ನಿಮ್ಮನ್ನು ವಾಪಸ್ಸು ಕರೆದುಕೊಂಡು ಹೋಗುತ್ತೇವೆ ಎಂದು ಮಾತು ಕೊಟ್ಟಿದ್ದೇನೆ ಎಂದು ಹೇಳಿದ. ಹನುಮಂತನ ಸಾಹಸ ನೋಡಿ ಶ್ರೀರಾಮನಿಗೆ ತುಂಬ ಖುಷಿಯಾಯಿತು. ಅವನನ್ನು ತಬ್ಬಿಕೊಂಡು ಶ್ರೀರಾಮನು ಸುಗ್ರೀವನನ್ನು ನೋಡಿ, ಸುಗ್ರೀವ, ಸೀತೆ ಎಲ್ಲಿದ್ದಾಳೆ ಎಂದು ಗೊತ್ತಾಗಿದೆ. ಇನ್ನು ನಾವು ಅಲ್ಲಿಗೆ ಹೋಗಿ ಅವಳನ್ನು ಕರೆದುಕೊಂಡು ಬರಬೇಕು, ಅದಕ್ಕೆ ನಿನ್ನ ಸಹಾಯ ಬೇಕು ಎಂದನು. ಆಗ ಸುಗ್ರೀವನು, ರಾಮ, ನಿನಗೆ ನನ್ನ ಸಂಪೂರ್ಣ ಬೆಂಬಲವಿದೆ, ನನ್ನಿಂದ ನಿನಗೆ ಏನು ಸಹಾಯ ಆಗಬೇಕು ಹೇಳು. ನನ್ನ ಸೇನೆ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿರುವ ಎಲ್ಲ ಕಪಿಗಳನ್ನು ಕರೆದುಕೊಂಡು ಬರುತ್ತೇನೆ. ರಾವಣನ ಸೇನೆಯನ್ನು ನಾಶ ಮಾಡಿ ಸೀತಾದೇವಿಯನ್ನು ಕರೆದುಕೊಂಡು ಬರೋಣ ಎಂದು ಹೇಳಿದ. ರಾಮನಿಗೂ ತುಂಬ ಖುಷಿಯಾಯಿತು. ಆದರೆ ರಾವಣನ ಸೇನೆ ಎಷ್ಟಿದೆ, ಅದಕ್ಕೆ ಹೇಗೆ ತಯಾರಾಗಬೇಕು ಎಂದು ಅವರೆಲ್ಲ ಯೋಚಿಸಿದರು. ಆಗ ಹನುಮಂತನಿಗೆ ರಾವಣನ ಸೇನೆ ಬಗ್ಗೆ ಗೊತ್ತಿದೆ ಎಂದು ಅವರು ಅವನ ಬಳಿ ಕೇಳಿದರು. ಆಗ ಹನುಮಂತನು, ಲಂಕೆಯ ಸುತ್ತ ಭದ್ರವಾದ ಕೋಟೆ ಇದೆ, ನಾಲ್ಕು ಬಾಗಿಲುಗಳು ಇವೆ. ಅಲ್ಲಿನ ಬಾಗಿಲುಗಳು ತುಂಬ ಭದ್ರವಾಗಿವೆ. ಅನೇಕ ಕುದುರೆ, ರಥ, ರಾಕ್ಷಸರು ಮುಂತಾದ ಎಲ್ಲ ಸೈನ್ಯವೂ ಇದೆ. ಶತ್ರು ಸೈನ್ಯವು ಅಲ್ಲಿಗೆ ಹೋಗದೇ ಇರುವಂತೆ ಎಲ್ಲ ವ್ಯವಸ್ಥೆಯೂ ಇದೆ ಎಂದು ವಿವರಣೆ ನೀಡಿದ. ಹಾಗೂ ನಾನು ಹಲವಾರು ಅಲ್ಲಿನ ವ್ಯವಸ್ಥೆಗಳನ್ನು ಹಾಳು ಮಾಡಿ ಬಂದಿದ್ದೇನೆ ಮತ್ತು ಲಂಕಾನಗರಕ್ಕೆ ಬೆಂಕಿ ಹಚ್ಚಿ ಅವರಲ್ಲಿ ಹೆದರಿಕೆ ಹುಟ್ಟಿಸಿ ಬಂದಿದ್ದೇನೆ ಎಂದು ಹೇಳಿದ. ಈಗ ನಾವು ಅಲ್ಲಿಗೆ ಹೋಗುವುದಾದರೆ ಯಾವುದಾದರೂ ಉಪಾಯದ ಮೇಲೆ ಸಮುದ್ರ ದಾಟಿದರೆ ಸರಿ, ಆಮೇಲೆ ನಮ್ಮ ಕಪಿ ಸೈನ್ಯದ ಬಲದಿಂದ ಆ ನಗರವನ್ನೇ ಧ್ವಂಸ ಮಾಡಬಹುದು ಎಂದನು. ಶ್ರೀರಾಮನಿಗೆ ಹನುಮಂತನ ಸಾಹಸ ಕೇಳಿ ತುಂಬ ರೋಮಾಂಚನವಾಯಿತು. ಅವನು ಸುಗ್ರೀವ ಕೊಟ್ಟ ಕೆಲಸವನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿ ಮುಗಿಸಿದ್ದಾನೆ, ಎಂತಹ ಮಹಾತ್ಮ ಇವನು ಎಂದು ಅನಿಸಿತು. ಮನಸ್ಸಲ್ಲೇ ಇಂತಹ ಸಹಾಯ ಮಾಡಿದ ಇವನಿಗೆ ಕೊಡಲು ನನ್ನ ಹತ್ತಿರ ಏನೂ ಇಲ್ಲ ಎಂದು ಅನಿಸಿ ಹನುಮಂತನನ್ನು ತಬ್ಬಿಕೊಂಡನು. ನಂತರ ಅವರೆಲ್ಲ, ನಾವಿನ್ನೂ ತಡ ಮಾಡೋದು ಬೇಡ, ಸೈನ್ಯ ತಯಾರು ಮಾಡೋಣ, ಆದಷ್ಟು ಬೇಗ ಸಮುದ್ರ ತೀರಕ್ಕೆ ಹೋಗಬೇಕು ಎಂದು ಅಂದುಕೊಂಡರು. ನಂತರ ಸುಗ್ರೀವ ತನ್ನ ಕಪಿಸೇನೆಯನ್ನು ಕರೆದುಕೊಂಡು ಬಂದು ನಿಲ್ಲಿಸಿದ. ಅವರು ತುಂಬ ಜನ ಇದ್ದರು. ಅದರಲ್ಲಿ ಮುಖ್ಯವಾದ ಕೆಲವರನ್ನು ಶ್ರೀರಾಮನಿಗೆ ಪರಿಚಯ ಮಾಡಿಸಿದ. ಶ್ರೀರಾಮನಿಗೆ ಇವರ ಸೈನ್ಯ ನೋಡಿ ಸಂತೋಷವಾಯಿತು. ಸುಗ್ರೀವನ ಸೇನೆ ಸಮುದ್ರದ ಕಡೆ ಪ್ರಯಾಣ ಬೆಳೆಸಿತು. ಸುಗ್ರೀವ ಹೇಳಿದಂತೆ ಹನುಮಂತನ ಭುಜದ ಮೇಲೆ ಶ್ರೀರಾಮ ಮತ್ತು ಅಂಗದನ ಭುಜದ ಮೇಲೆ ಲಕ್ಷ್ಮಣ ಕುಳಿತುಕೊಂಡು ಹೋದರು. ಹೀಗೆ ಅವರು ಲಂಕೆಯ ಕಡೆ ಪ್ರಯಾಣ ಬೆಳೆಸಿದರು. ಕಾಡಿನ ದಾರಿಯಲ್ಲಿ ಹೋದ ಅವರಿಗೆ ಮಹೇಂದ್ರಗಿರಿ ಪರ್ವತ ಶಿಖರ ಸಿಕ್ಕಿತು. ಅದರಿಂದ ನೋಡಿದಾಗ ಅವರಿಗೆ ಸಮುದ್ರ ತೀರ ಕಾಣಿಸಿತು. ಸಮುದ್ರ ತುಂಬ ವಿಶಾಲವಾಗಿತ್ತು. ಅಷ್ಟು ವಿಶಾಲವಾದ ಸಮುದ್ರ ದಾಟಲು ತುಂಬ ಕಷ್ಟ ಎನಿಸಿತು. ಆ ದಿನ ಅವರು ಅಲ್ಲೇ ಉಳಿದುಕೊಂಡರು. ರಾತ್ರಿಯಾದಂತೆ ಸಮುದ್ರದ ಅಲೆ ಹೆಚ್ಚಾಗುತ್ತಿತ್ತು. ಅವರೆಲ್ಲ ಈ ಸಮುದ್ರ ಹೇಗೆ ದಾಟುವುದು ಎಂದು ಯೋಚಿಸುತ್ತಾ ಇದ್ದರು. ಶ್ರೀರಾಮನಿಗೆ ತುಂಬ ಚಿಂತೆಯಾಯಿತು. ಲಕ್ಷ್ಮಣ, ಹೀಗೆ ಸಮುದ್ರ ಭೋರ್ಗರೆಯುತ್ತಾ ಇದ್ದರೆ ನಾವು ಸಮುದ್ರ ದಾಟುವುದು ಹೇಗೆ ಎಂದು ಕೇಳಿದನು. ಆಗ ಲಕ್ಷ್ಮಣನು, ಅಣ್ಣ, ನೀನು ಧೈರ್ಯ ಕೆಡಬೇಡ. ಎಂತೆಂಥ ರಾಕ್ಷಸರನ್ನು ಧೈರ್ಯದಿಂದ ಕೊಂದ ನೀನು ಈಗ ಭಯಪಡುತ್ತಿದ್ದೀಯಲ್ಲ. ಸಮುದ್ರ ದಾಟಲು ಏನಾದರೂ ಯೋಚನೆ ಮಾಡೋಣ, ಹೆದರಬೇಡ ಎಂದು ಧೈರ್ಯ ಹೇಳಿದನು.
ಮುಂದಿನ ವಿಡಿಯೋದಲ್ಲಿ ವಿಭೀಷಣನ ಗೆಳೆತನದ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.